ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಕರೆಕಲ್ಲಟ್ಟಿಯ ವಾರ್ಡ್ ನಂಬರ್ 26ರಲ್ಲಿ ಭಯದ ವಾತಾವರಣದಲ್ಲಿ ಕಲಿಕೆ ಕಲಿಯುತ್ತಿರುವ ಅಂಗನವಾಡಿ ಮಕ್ಕಳು. ಶಿಥಿಲಗೊಂಡ 60 ವರ್ಷಕ್ಕೂ ಹಳೆಯದಾದ ಕರೆಕಲ್ಲಟ್ಟಿ ಅಂಗನವಾಡಿ ಕೇಂದ್ರ. ಮೂಲಭೂತ ಸೌಕರ್ಯಗಳ ಕೊರತೆ. ನಿರ್ಲಕ್ಷ್ಯ ತೋರುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಶಿರಾದ ಕರೆಕಲ್ಲಟ್ಟಿ ಅಂಗನವಾಡಿ ಕೇಂದ್ರ 60 ವರ್ಷಕ್ಕೂ ಹಳೆಯ ಕಟ್ಟಡವಾಗಿದ್ದು ಶಿಥಿಲಾವಸ್ಥೆ ಹಂತ ತಲುಪಿ ಯಾವಾಗ ಬಿದ್ದು ಹೋಗುತ್ತದೆಯೋ ಎಂಬ ಆತಂಕ ಸೃಷ್ಟಿಯಾಗಿದೆ. ಈ ಕಟ್ಟಡಕ್ಕೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯವಿಲ್ಲ. ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಭಯದ ವಾತಾವರಣದಲ್ಲೇ ಕಲಿಕೆ ಕಲಿಯುವ ದುಸ್ಥಿತಿ ಈ ಭಾಗದ ಅಸಹಾಯಕ ಕುಟುಂಬದ ಮಕ್ಕಳಿಗೆ ಬಂದೊದಗಿದೆ. ಕಟ್ಟಡ ಕುಸಿದು ಮಕ್ಕಳ ಜೀವಕ್ಕೆ ಅಪಾಯ ಬಂದೊದಗುವ ಮುಂಚಿತವಾಗಿಯೇ ಕ್ರಮ ಕೈಗೊಳ್ಳಬೇಕು ಎಂಬ ಜನರ ಆರ್ಥನಾದಕ್ಕೆ ಬೆಲೆಯಿಲ್ಲದಂತಾಗಿದೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನಾವು ಕರ್ನಾಟಕ ಮಧೋತ್ಸವರು. ಸ್ಕೋರ್ ಬಂದ್ಬಿಟ್ಟು ಸುಮಾರು 70-80 ಹಳೆಯ ಸ್ಕೋರ್ ಆಗಿದೆ. ನಾವು ನೋಡಿದಾಗ 30 ವರ್ಷದಿಂದ ನೋಡ್ತಾ ಇದ್ವಿ. ನೋಡ್ತಾ ಇರ್ಬೋದು ಹಳೆ ಬಿಲ್ಡಿಂಗ್ ಇದು. ತುಂಬ ಹಂಚುಗಳೆಲ್ಲ ಹೊಡೆದೋಗಿದ್ದಾವೆ. ಆಮೇಲೆ ಮಳೆ ಬಂದರೆ ಒಳಗೆಲ್ಲ ನೀರು ನಿಂತ್ಕೊಳುತ್ತೆ. ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ. ನೋಡ್ತಾ ಇರೋ ನಮಗೆ ಹೊಟ್ಟೆ ಹೊಡೆದೋಗ್ತಾ ಇದೆ. ಬಂದ್ಬಿಟ್ಟು ಇಲ್ಲಿ ಇಲ್ಲಿನ ನಗರಸಭಾ ಸದಸ್ಯರಿಗೆ ಇದನ್ನ ಮನವಿ ಕೊಟ್ಟು ತೋರಿಸಿ ಹೇಳಿದ್ದೀವಿ. ಸರ್, ಎಷ್ಟನೇ ವಾರ್ಡ್ ಬರುತ್ತೆ ಸರ್? ಇದು 26ನೇ ವಾರ್ಡ್ ಬರುತ್ತೆ. ನಗರಸಭೆ ಸದಸ್ಯರು ಯಾರು ಸರ್? ಇಲ್ಲಿ ನಟರಾಜ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಇಲ್ಲಿನ ಅಂಗನವಾಡಿ ಟೀಚರ್ ಸಹ ಹೇಳಿದ್ದಾರೆ. ಇಲ್ಲಿ ಸಾರ್ವಜನಿಕರು ಸಹ ಹೇಳಿದ್ದಾರೆ. ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ಆಮೇಲೆ ಇದ್ರ ಬಗ್ಗೆ ನಾವು ಹೋಗ್ಬಿಟ್ಟು ನಗರಸಭೆ 4 ಆ್ಯಕ್ಟ್ಗೂ ಒಂದು ಲೆಟರ್ ಕೊಟ್ಟಿದ್ದೀವಿ. ಆಮೇಲೆ ಇವ್ರಿಗೂ ಸಹ ಕೊಟ್ಟಿದ್ದೀವಿ.
ಕಳಕಲ್ಯಾಣ ಇಲಾಖೆಗೆ ಕೊಟ್ಟು ಎರಡು ತಿಂಗಳಾದ್ರು ಏನೋ ತಲೆ ಕೆಡಿಸ್ಕೊಂಡಿಲ್ಲ. ಏನಾರ ಹೆಚ್ಚು ಕಮ್ಮಿ ಅವ್ರಿಗೆ ನೇರ ಹೊಣೆ ಅವರೇ ಆಗ್ತಾರೆ. ಇಲ್ಲಿನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೇನೋ ಪ್ರಾಬ್ಲಮ್ ಆಯ್ತಾ ನಿಜ ಹೇಳ್ತಾ ಇದ್ದೀವಿ, ಏನೇನಾಗುತ್ತೋ ಗೊತ್ತಿಲ್ಲ. ದಯಮಾಡಿ ಇದಕ್ಕೊಂದು ನ್ಯಾಯ ತೋರಿಸ್ಕೊಡಿ, ಇಲ್ಲಾಂದರೆ ಇದು ನೋಡಿದ ತಕ್ಷಣ ನೆಕ್ಸ್ಟು ನಾಳೆ ಬಂದು ಇದನ್ನ ಸ್ಪಾಟ್ ಇನ್ಫೆಕ್ಷನ್ ಮಾಡಲಿಲ್ಲ ಅಂದರೆ ಹದಿನೈದು ದಿವಸದೊಳಗೆ ನಾವೇನು ಮಾಡ್ತೀವಿ ಗೊತ್ತಿಲ್ಲ. ನೇರ ರೋಡಿಗೆ ಇಳಿದು ಹೋರಾಟ ಮಾಡ್ಬೇಕು. ಅವ್ರೇನಂದ್ರು ನಿಮ್ಗೆ ಯಾಕಮ್ಮ ಆದ್ಯ ಮಗ ನನಗೆ ನಾನು ರೆಡಿ ಮಾಡ್ತೀನಿ ಅವ್ರ ಹೆಂಡತಿನೂ ಹೇಳಿದ್ರು, ಅವರನ್ನು ಕರೆಕ್ಟ್ ಮಾಡ್ಸರ್ ಬಿಡು ಮಾಡ್ಸರ್ ಬಿಡು ಅಂತ ನಾವು ಕಾಯ್ತಾ ಇದ್ದೀವಿ, ಅವ್ರು ಮಾಡ್ತಾಯಿಲ್ಲ ನಾವು ಬಿಡಾಕಿ. ಅದಕ್ಕೆ ಲಾಸ್ಟ್ ತಲೆ ಕೆಡ್ಸ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ಎಲ್ಲ ಓಡಾಕಿ ಬಿಟ್ಬಿಡೋಣ ಆರು ಹೊಡೆದು ಅಂತ. ಇನ್ನೇನಕ್ಕೆ ಸರ್ ಪ್ರಯತ್ನ ಇಲ್ಲ ಅಂದ್ರೆ ಇನ್ನೇನಕ್ಕೆ, ಮತ್ತೆ ಅವರೇ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ? ಹ್ಞೂ ಮಕ್ಕಳು ಹೊಟ್ಟೆಗೆ ಬಿಟ್ಬಿಡೋದು ಸುಮ್ಮನೆ. ಹ್ಞೂ ರೇಷನ್ ಎಲ್ಲ ಹೊರಗೆ ಕೇಳಿಸ್ಬಿಟ್ಟು ಅವಾಗ ಫೋಟೋ ಹೊಡೆದು ಕೊಟ್ಬಿಟ್ಟು ಸರಿ ಹೋಗುತ್ತಾ? ಹಂಗಾಗುತ್ತಾ? ಅವಾಗ ತಲೆ ಕೆಡ್ಸ್ಕೊಂಡು ತರ್ತಾನೆ ಯಾವಾಗಾದ್ರೂ. ಹ್ಞೂ ಅದೇ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ ಸ್ವಲ್ಪ ತಾಳ್ಮೆಗೆ ಯೋಚನೆ ಮಾಡೋಣ. ಅವರು ಏನಾದರೂ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಮೊನ್ನೆ ಒಂದ್ಸರಿ ಅರ್ಜಿ ಬರ್ತಿ ತಾಂಡೋ ಅವ್ರ ಕೈಯಿಂದಾನೆ ಕೊಟ್ಟಿದ್ದೀವಿ, ನೀವು ಕೊಡ್ರಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಲಕ್ಷ್ಮಿಕ ಅಂತ ನಾವು ಎಲ್ಲ ಸೇರ್ತೀವಿ. ಅವ್ರ ಹತ್ರನೂ ಮಾತಾಡಿದ್ದೀವಿ, ಲಕ್ಷ್ಮೀಕಾಂತ್ ಮಾತಾಡೋರಿ ನೀವು ಜನಗಳು ನಾವೆಲ್ಲ ಮಾತಾಡಿದ್ದೀವಿ ಒಂದ್ಸರಿ ಬಂದಿವ್ರು. ಅವ್ರು ಮಾಡ್ಕೊಡ್ತಾರೆ ಬಿಡಮ್ಮ ಇಲ್ಲಿ ಆಯ್ತು ಮಾಡ್ತಾರೆ. ನಾವು ಇದ್ದೀವಿ ಸುಮ್ಮನೆ ರೆಡಿ ಮಾಡ್ತೀವಿ ಅಂತ ಸುಮ್ಮನೆ ರೆಡಿ ಮಾಡ್ತೀವಿ ಅಂತ ಎಲ್ಲಿ ಮಾಡ್ತಾರೆ? ಹ್ಞೂ ಇಷ್ಟು ವರ್ಷ ಆದ್ರೂ ಮಾಡ್ತಿಲ್ಲ, ಮಕ್ಕಳು ಸೇಫ್ಟಿ ಕೂತ್ಕೊಂಡಿದೆ. ಹ್ಞೂ ಟೇಬಲ್ ಇಲ್ಲ ಅದು ಏನಿಲ್ಲ ಅದು ಏನು, ಈಗ ಯಾರಾದ್ರೂ ಗೆದ್ದಿರ್ತಾರಲ್ಲ ಅವ್ರೊಂದು ಚಾಪೆ ಕೊಡ್ತಾರೆ ಚಾಪೆ ಹಾಕ್ತಾರೆ ಅಷ್ಟೇ. ಹ್ಞೂ ಹೇಳಿದಾಗ ಮಾಡಿಸ್ತೀವಿ ಅಂತಾರೆ, ಒಂದು ಚಾಪೆ ಕೊಡ್ತಾರೆ ಇಲ್ಲ ಒಂದು ಚಂಪ್ ಕೊಡ್ತಾರೆ ತಟ್ಟೆ ಕೊಡ್ತಾರೆ ಮಕ್ಕಳಿಗೆ ಅಷ್ಟೇ, ಇನ್ನೇನು ಬೇರೆದೇನಿಲ್ಲ. ಒಟ್ಟ ಮೇಲೆ ಸೌಲಭ್ಯ ಏನಿಲ್ಲ. ಇಲ್ಲಿ ನಾನು ಬಂದು ಮೂರು ವರ್ಷ ಆಗಿದೆ. ಇಲ್ಲಿ ತುಂಬ ಇಲ್ಲಿ ಹಳೇದು ವಿದ್ಯುತ್ ವ್ಯವಸ್ಥೆ ಮಳೆ ಬಂದ್ಬಿಟ್ಟು ಎಲ್ಲ ಸೇರುತ್ತೆ, ಅಲ್ಲಿಂದಾಗಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ನೀವು ಸರಿಯಾಗಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಸರ್, ನೀರಿನ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇವೇ ಇಲ್ಲ ಸರ್. ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಹೋಗೋದು ಕಷ್ಟ ಮಾಡ್ತಾ ಇಲ್ಲ ಸರ್, ಬೀದಿನಲ್ಲಿ ಬಿಟ್ಟರೆ ನೀರು ಬಿಟ್ಟರೆ ಅಲ್ಲಿ ಮಾತ್ರ ಇಟ್ಕೊಂಡ್ಬಂದು ಮಕ್ಕಳಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ತೊಂದರೆ ಸರ್, ನೀರಿನ ವ್ಯವಸ್ಥೆ ಇಲ್ಲ. ತಂದಿದ್ದೀರಿ ಸರ್ ಇಲ್ಲಿ ನಗರಸಭಾ ಕೌನ್ಸಿಲ್ಗೆ ನಗರಸಭೆ ನಾನು ಮೂರು ವರ್ಷದಿಂದ ಬಂದಾಗಿಂದಲೂ ಹೇಳ್ತಾ ಇದ್ದೀನಿ ಸರ್, ಅವ್ರಿಗೂ ಗಮನ ತಂದಿದ್ದೀನಿ, ಅವರು ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಭರವಸೆ ಕೊಟ್ಟವರು ಆದರೂ ಕರೆಯಬೇಕ ಯಾವುದು ಆಗ್ತಾ ಇದೆ. ಸಿಡಿಪ ಸರ್ಗೂ ಗಮನ ತಂದಿದ್ದೀನಿ ಸರ್ ಅಂತಾರ, ಅವಾಗ ಅವರು ಒಂದು ನಗರಸಭೆ ಗದ್ದಿ ಕೊಡ್ರಿ ಅಂತ ಅವರು ಹೇಳಿದ್ದಾರೆ. ಇತ್ತೀಚೆಗೆ ನಾನು ನಗರಸಭೆಗೂ ಅರ್ಜಿ ಕೊಟ್ಟಿದ್ದೀನಿ, ಮತ್ತೆ ನಮ್ಮ ಅವರು ಸರ್ ಮಾಡಿಸ್ಕೊಡ್ತೀನಿ ಎಲ್ಲ ಮಾಡಿಸ್ಕೊಡ್ತೀನಿ ಅನ್ನೋರೆ. ಇಲ್ಲಿ ಹೊರಗಡೆ ಓಡಾಡೋದಕ್ಕೆಲ್ಲ ಪರಿಸರನೇ ಸರಿ ಇಲ್ಲ, ಇದು ಸ್ವಲ್ಪ ಕ್ಲೀನ್ ಆದ್ರೂ ಮಾಡಿಸ್ಕೊಡಕ್ ಕೇಳ್ಬೇಕು. ಗಲೀಜು ಇದೆಲ್ಲ ಮಕ್ಕಳು ಆಡೋದಕ್ಕೆ. ಅದೇ ಸರ್, ಇವರು ಏನಾದ್ರೂ ನಗರಸಭೆ ಪೌರಾಯುಕ್ತರು ಬಂದ್ರೆ ಕ್ಲೀನ್ ಮಾಡಿ ಹೋಗ್ತಾರೆ, ಅಷ್ಟೇ ಇದು ಪೂಜೆ ಕೆಲಸ ಕಾರ್ಯ ಮಾಡಿಸ್ಕೊಂಡು ಆದ್ರೂ ಇದೇ ಥರನೇ ಮಾತ್ರ ಇಷ್ಟು ಮುಗ್ಧ ಜನ ತುಂಬಾನೇ ಮುಗ್ಧ ಜನ ಇದೆ. ಅವರ ಸ್ವಂತ ದುಡ್ಡಲ್ಲಿ ಆ ಕಣ್ಣು ದೇವಸ್ಥಾನ ಕಟ್ಟಿದ್ದಾರೆ, ಶುಟ್ ಮಾಡ್ತಾರೆ ಸ್ವಂತ ದುಡ್ಡು ಹಾಕೊಂಡು ಆ ದೇವಸ್ಥಾನ ಕಟ್ಟಿದ್ದಾರೆ. ನಾವು ಧಾರ್ಮಿಕಕ್ಕೆ ನಾನು ಧಕ್ಕೆ ತರಲ್ಲ. ಏನಪ್ಪ ಅಂತಂದ್ರೆ ಇಲ್ಲಿನ ವ್ಯವಸ್ಥೆನ ಯಾರು ತಲೆ ಕೆಡಿಸ್ಕೊಂತೀವಿ, ಬರೀ ಹೇಳ್ತಾರೆ ಮಾಡ್ತಾರೆ ಅಂತಾರೆ ಅಷ್ಟೇ. ನಾವು ತಲೆ ಕೆಡಿಸ್ಕೊಂಡಿಂದ ಈ ಥರ ಇರಬೇಕು ಇದು ಹಿಂಗಿರ್ಬೇಕು ಅಂತ ಹೇಳಿ ಮಾಡ್ತಾರೆ. ಈ ಸುಮಾರು ಇಲ್ಲಿ 90% ಜನಕ್ಕೆ ಅವರ ಮನೆ ಖಾತೆ ಇಲ್ಲ, ಹೆಂಗೆ ವಾಸ ಮಾಡ್ತಾಯಿದ್ದಾರೆ ಅಂದ್ರೆ ಅವ್ರ ಶೌಚಾಲಯ ಇನ್ನು ಹೆಂಗೆ ಸರಿ ಮಾಡ್ಕೊಳ್ತಾರೆ. ಈಗ ಸರ್ಕಾರಗಳು ಯಾವುದಕ್ಕೆ ತಲೆ ಕೆಡಿಸ್ಕೊಂಡಿದ್ದಂಗೆ ಬರ್ತಾರೆ, ಓಟ್ ಕೇಳ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ, ನಾವು ದಲಿತರು ಪರ ಕೀಳ್ ಜಾತಿ ಪರ ಅವ್ರ ಥರ ಇವ್ರ ಥರ ಅಂತೇಳಿ ಓಡ್ತಾರೆ. ಯಾರು ಯಾವುದೇ ಕೆಲಸ ಮಾಡ್ತೀರ ಅಲ್ಲೋಗಿ ನೋಡಿ ಇದ್ರಲ್ಲಿ ವಾಸ ಮಾಡ್ತಾಯಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದಾರೆ, ಒಂದು ಶೌಚಾಲಯ ಇಲ್ಲ, ಒಂದು ಮನೆ ಖಾತೆ ಇಲ್ಲ. ಇಲ್ಲಿ ಎಲ್ಲಿ ಇದು ಕರೆಕಲಟ್ಟಿ ಮಲ್ಕಾಪುರದ ಟಿ ಯಾವ್ದು ಅರ್ಧಕ್ಕೆಲ್ಲ ಖಾತೆ ಇಲ್ಲ. ಇವಾಗ ಅವರು ವಾಸ ಮಾಡ್ತಾ ಇರೋದು ಗುಡ್ಲಲ್ಲಿ. ವಾಸ್ತವ ಹೋಗಿ ನೋಡಿ ಹೋಗಿ
ಯಾಕಂದ್ರೆ ಗುಡ್ಲುಗಳು ಇದಾವೆ, ಈಗಲೂ ಗುಡ್ಲುಗಳು ಇದಾವೆ ಕೆಳಗಡೆ. ಈಗ ಅರ್ಧ ತರದ ಮನೆ ಕಟ್ಕೊಂಡಿದ್ದಾರೆ, ಯಾವಕ್ಕೂ ಖಾತೆ ಇಲ್ಲ. ಅಲ್ಲ, ಫುಲ್ ಗುಡ್ಲು ಇರೋದ ಮನೆ ಇಲ್ಲ, ಬರೀ ಗುಡ್ಲಲ್ಲೇ ಗುಡ್ಲಲ್ಲೇ ಇದ್ದಾರೆ. 20 ಗುಡ್ಲಲ್ಲಿ ಅಂದ್ರೆ ಸಿದ್ದರಾಮಯ್ಯ ಗುಡ್ಲು ಮುಕ್ತ ಮಾಡ್ತೀನಿ, ಗುಡಿಸ್ಲು ಮುಕ್ತ ಮಾಡ್ತೀನಿ ಅಂತ ಹೇಳಿ ಇವ್ರು ಜಯಚಂದ್ರ ಅವ್ರು ಮೊನ್ನೆ ಸಾಧನಾ ಸಮ್ಮೇಳನ ಮಾಡಿದ್ರು, ನಾನು ಗುಡ್ಲು ಮುಕ್ತ ಮಾಡಿದ್ದೀನಿ ಶಿರಾ ಅದು ಇದು ಅಂತ ಹೇಳಿ ಇಲ್ಲ ಗುಡ್ಲು ಇದ್ದಾವೆ. ಆಮೇಲೆ ಶೌಚಾಲಯ ಇಲ್ಲ, ಸ್ವಚ್ಛ ಭಾರತ್ ಅಂತ ಅಭಿಯಾನ ಮಾಡ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಬಂದಿದಾಗೆ. ಆಕ್ಚುಲಿ ಇವ್ರಿಗೆ ಬರಬೇಕು ಅಂದ್ರೆ ಆ ಮೂಲಭೂತ ಸೌಕರ್ಯ ಬರಬೇಕು ಅಂತಂದ್ರೆ ಇವರಿಗೆ ಯಾವುದೇ ಮನೆಯಾದ ಖಾತೆ ಇಲ್ಲ, ಏನಿಲ್ಲ. ಇದರ ವಾಸ್ತವ ಓದ್ಬೋದು, ಹಿಂಗಿದೆ ಸರ್ ಪರಿಸ್ಥಿತಿ ಬೇರೆಯದ್ದು. ಇಲ್ಲೆಲ್ಲ ವಾಸ ಮಾಡ್ತಿರೋದು ಹೆಚ್ಚಿ ಜನಾಂಗದವರು. ಇವ್ರಿಗೆ ಯಾವುದೇ ತರ ಮೂಲಭೂತ ಸೌಕರ್ಯಗಳು ಯಾವುದು ಸಿಗ್ತಾ ಇಲ್ಲ. ಏನು ಪಕ್ಕದಲ್ಲಿ ನಿಮ್ಮ ಸಂಘಟನೆಯಿಂದ ಯಾವುದು ಹೋರಾಟ ಮಾಡಿಲ್ವಾ ಇದ್ರ ಬಗ್ಗೆ, ಮಾಡೋದಾಗ್ಲಿ ಈ ಶಾಲೆ ಬಗ್ಗೆ ಆಗ್ಲಿ? ಯಾಕೆ ಹೋರಾಟ ಮಾಡಿದಾಗೆ ಅಧ್ಯಕ್ಷರು ಎಲ್ಲ ಇದಾರೆ, ಯಾರು ಇವರೇ ತಲೆ ಕಲಿಸ್ಕೊಂಡಿಲ್ಲ ಅವರೇ ಇದರಲ್ಲಿ ಹೋರಾಟ ಮಾಡಿಲ್ಲ ಅಂತ ಹೇಗೆ ಬರ್ತದೆ? ಅದಕ್ಕೆ ನಾವು ಅಲ್ಪಸಂಖ್ಯಾತಕ್ಕೆ ನಮಗೆ ತಿಳಿದಿರೋದಕ್ಕೆ ಹೋರಾಟ ಮಾಡ್ಕೊಂಡು ನಿಮಗೆ ಮುಟ್ತಾ ಇದೆ ಅಭಿಪ್ರಾಯ. ಇಷ್ಟು ಏನು ಗೊತ್ತಾ, ಇದು ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಇದು, ಮಕ್ಕಳನ್ನ ಸಣ್ಣ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದು ತಳಪಾಯ ಇದು. ಇದು ಇದನ್ನೇ ಕೂಡ ಸರಿ ಇಲ್ಲ ಅಂದ್ಮೇಲೆ ಇದಕ್ಕೆ ಹೋರಾಟ ಮಾಡಿಲ್ಲ ಅಂದ್ರೆ ಮುಂದಿನ ಮಕ್ಕಳು ಭವಿಷ್ಯ ಹೆಂಗ್ ನಿರ್ಧಾರ ಮಾಡ್ತೀವಿ? ಇಷ್ಟು ಮುಕ್ತರು ಅಂತ ಹೇಳಿ ಅದಕ್ಕೆ ನಾನು ಫಸ್ಟ್ ದೇವಸ್ಥಾನ ತೋರಿಸಿದ್ದು. ಅಷ್ಟು ಮೂಢ್ಯತೆ ತುಂಬಿದೆ ಇವರಿಗೆ, ದೇವಸ್ಥಾನ ಕಟ್ಟಿಸ್ಕೊಂಡು ಅಷ್ಟು ಮೂಢ್ಯತೆ ತುಂಬಿಕೊಂಡಿದೆ. ಈ ಮಕ್ಕಳು ಭವಿಷ್ಯ ಉದ್ಧಾರ ಮಾಡೋದ ಅವರಿಂದ ನಿರ್ಧಾರ ತಗೊಂಡಿಲ್ಲ. ಹೆಂಗಿದೆ ಅಂದ್ರೆ ಇವ್ರ ಪರಿಸ್ಥಿತಿ ಹೇಳಬಾರ್ದು, ಈ ತರ ಮುಂದೋಗ್ಬಿಟ್ಟಿದ್ದಾರೆ ಮೂಢ್ಯತೆ ಒಳಗೆ. ವೀಕ್ಷಕರೇ, ಈ ಕರೆಕಲ್ಲಟ್ಟಿ ವಾರ್ಡ್ ನಂಬರ್ 26 ಅಂಗನವಾಡಿ ಕೇಂದ್ರ ಶಿಥಿಲಗೊಂಡು 20-20 ವರ್ಷ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ 22 ಜನ ಹುಡುಗರು ಅಂಗನವಾಡಿಯಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಇದು ಯಾವಾಗ ಬೇಕಾದ್ರೆ ಕಳಿಸ್ಕೋಬೋದು, ಮತ್ತೆ ಸೋರ್ತಾ ಇದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಆಗಲಿ, ಶೌಚಾಲಯ ಆಗಲಿ, ಮತ್ತೆ ನೀರಿನ ವ್ಯವಸ್ಥೆ ಆಗಲಿ ಇಲ್ಲ. ಕೌನ್ಸಿಲರ್ಗೆ ಮತ್ತೆ ಆಯುಕ್ತರಿಗೆ CDPO ಇವ್ರು ಯಾರು ಹೇಳಿದ್ರು ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಕಟ್ಟಡ ದುರಸ್ತಿ ಮಾಡಿಸೋದಾಗ್ಲಿ, ಅದನ್ನು ಕೆಡ್ಬಿಟ್ಟು ಬೇರೆ ಕಟ್ಟಡನ ಕಟ್ಟಿಸ್ಕೊಡೋದಾಗ್ಲಿ ನಡೆಸ್ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಜನಗಳು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮ ಅಳಲನ್ನ ನಮ್ಮ CTV ಮುಂದೆ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಅಂಜನ್ ಜೊತೆ ವಿನೋದ್ ಕುಮಾರ್. ತಾಲೂಕು ಪಂಚಾಯತ್ KDP ಸಭೆಯಲ್ಲಿ ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ BCM ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್. ತಾಲೂಕಿನಾದ್ಯಂತ ಯಾವ ಯಾವ ಹಾಸ್ಟೆಲ್ಗೆ ನೀವು ಭೇಟಿ ನೀಡುತ್ತೀರಾ? ವಾರ್ಡನ್ಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆಂದು ಪರೀಕ್ಷಿಸುತ್ತಿದ್ದೀರಾ? ಬಯೋಮೆಟ್ರಿಕ್ ಹಾಜರಾತಿ ಹಾಗೂ ಭೌತಿಕ ಹಾಜರಾತಿ ವ್ಯತ್ಯಾಸ ಕಂಡು ಬರುತ್ತಿದೆ ಏಕೆ? ಮೇಲುಕುಂಟೆ ಗೊಲ್ಲಹಳ್ಳಿಯಲ್ಲಿ 2 ವರ್ಷಗಳಿಂದ ಅಡಿಗೆಯವನು ಕೆಲಸಕ್ಕೆ ಬರುತ್ತಿಲ್ಲ. ಕಿರಾಣಿ ಅಂಗಡಿಯಿಂದ ದಿನಸಿಯನ್ನು ಅಡಿಗೆಯವರು ಖರೀದಿಸುತ್ತಿದ್ದಾರೆ ಎಂದು ತಿಳಿಸಿರುತ್ತಾರೆ. ಅವರಿಗೆ ನೀವು ಹೇಗೆ ಹಣ ಪಾವತಿಸುತ್ತೀರಾ? ಉತ್ತರಿಸಿ ಎಂದು BCM ಅಧಿಕಾರಿ ಭಾನುಮತಿಗೆ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ ಘಟನೆ ದಿನಾಂಕ 18/1/2019 ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ KDP ಸಭೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ ಗೌಡ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಟ್ಟಿಗೆ ಬಂತು, ಹಂಗಾಗಿ ಜಾಸ್ತಿ ಆಗ್ತಿ ಬಂತು, ಹಂಗಾಗಿ ಅದು ಸ್ಟಾಕ್ ಇರುತ್ತೆ ಅಷ್ಟೇ. ನಾವು ಎಷ್ಟೇ ತಗೋಬೇಕು ಮೂರು ಒಟ್ಟು ಎಲ್ಲಾ ಮಕ್ಕಳಿಗೂ ಸೇರಿ 63 ಕ್ವಿಂಟಲ್ ಬಂದಿದೆ. 63 ಕ್ವಿಂಟಲ್ ಅಂದ್ರೆ ಎಲ್ಲಾ ಸೇರಿ ಎಲ್ಲಾ ಒಂದು ತಿಂಗಳಿಗೆ ಕೊಡ್ತೇನೆ ಮೇಡಮ್, ಅದ್ರ ಮೇಲೆ ಇರುತ್ತೆ. ಅಥವಾ ಮೇಡಮ್ ಅದು ಏನಂದ್ರೆ 2-3
ಜಾಸ್ತಿ ಯಾವಾಗ ಒಂದ್ಸರಿ ಕೊಟ್ಟಿರ್ತಾರೆ ಆ ತರ ಆಗಿದೆ ಪ್ರಶ್ನೆ. ಅದಕ್ಕೆ ನಾವು ಪಕ್ಕ ಪಕ್ಕ ನೋಡ್ಕೊಂಡು ಅದು ಬಂದಂಗೆ ತಕ್ಕಂಗೆ ಮಗು ಸ್ಟೆಲ್ಸ್ ಮೇಲೆ ಬರೋದು ಮೇಡಮ್. ಅದು ಒಂದ್ ಮಗು ಇಷ್ಟು ಅಂತ ಮೇಡಮ್ ಸುಳ್ಳು ಮಾಹಿತಿ ಇಲ್ಲ. ನಾನು ಆ ಕಾಪಿನೇ ನಿಮ್ಗೆ ಕೊಡ್ತೇನೆ ಮೇಡಮ್, ಎಂಟನ್ ಕಾಪಿನೇ ತಂದು ಕೊಡ್ತೇನೆ. ನಾನು ಕೊಟ್ಟಿರೋ ಅಂತದನ್ನ ಇದನ್ ಕಾಪಿನೇ ನಿಮ್ಗೆ ಮೇಡಮ್. ಆಯ್ತು, ಇಂಡೆಕ್ಸ್ ಕಾಪಿ ನಾನು ಕೊಡ್ತೇನೆ ಮೇಡಮ್ ನಿಮ್ಮ ಹತ್ರ ಕೊಡ್ತೀನಿ. ನಾನು ಇಂಡೆಕ್ಸ್ ಕಾಪಿ ಕೊಡ್ತೇನೆ. ಫಸ್ಟ್ ಅಡಿಗೆಯವರು ಹಾಸ್ಟೆಲ್ ಅಲ್ಲಿ ಇರ್ಬೇಕು ಅಡಿಗೆ ಮಾಡೋದಕ್ಕೆ. ನೀವು ಯಾವ ಹಾಸ್ಟೆಲ್ ಅಲ್ಲಿ ಫಸ್ಟ್ ಗ್ರೇಡ್ ಅಡಿಗೆಯವರು ಇರ್ಬೇಕಲ್ವಾ ಅಡಿಗೆ ಮಾಡೋದಕ್ಕೆ? ನಿಮ್ಮ ಹಾಸ್ಟೆಲ್ ಯಾರು ಕರೆಕ್ಟ್ ಬರ್ತಾ ಇಲ್ಲ ಫಸ್ಟ್ ಅಡಿಗೆಯವರು, ಹೋಗಿ ಚೆಕ್ ಮಾಡಿದ್ದೀರಾ ಇಲ್ಲ ಹೇಳಿ ನೋಡೋಣ ಯಾರು ಅವರು. ನೀವು ಒಂದೊಳ್ಳೆ ಡೈರೆಕ್ಟರ್ ಕಿರಣ ಅಂತ ಅಡಿಗೆಯವ್ರಿಗೆ ಬರೀ ಒಂದು ತಿಂಗಳು ಮಾತ್ರ ಬಿಟ್ಟಿದ್ದೀರಾ? ಅಂದ್ರೆ ನಾನು ಮೇಡಮ್ ಅಲ್ಲಿ ಸೂಪರ್ಡೆಂಟ್ ನಮ್ಗೆ ಗಮನಕ್ಕೆ ತರಬೇಕು ಮೇಡಮ್. ಅದು ಸೂಪರ್ಡೆಂಟ್ ಇದ್ದಾಗ ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅದು ಇದಾಗಲ್ಲ ಮೇಡಮ್. ನಾವು ಹೋದಾಗೆಲ್ಲ ಸಿಕ್ಕೇ ಸಿಗ್ತಾರೆ ಇದ್ದೇ ಇರ್ತಾರೆ ಮೇಡಮ್. ಆ ಥರ ಈಗ ಒಂದು ತಿಂಗಳು ರಜಾ ಇದೆ ಮೇಡಮ್, ಅವರು ಮೊನ್ನೆ ರಜಾ ಹಾಕಿದ್ರು, ರಜಾ ಹಾಕಿರೋದು ಮೊನ್ನೆ ಒಂದು ತಿಂಗಳು. ತಪ್ಪು ಮಾಹಿತಿ ಮೇಡಮ್ ಅವರೇ. ಸರ್ ನೋಡ್ರಿ, ರೆಕಾರ್ಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಇದೆ. ಮಕ್ಕಳು ಹೇಳಿದ್ದಾರೆ ಸುಮಾರು 2 ವರ್ಷದಿಂದ ಅಯ್ಯಪ್ಪ ಬರ್ತಾ ಇಲ್ಲ ಅಲ್ಲಿ, 2 ವರ್ಷದಿಂದ ಈರಣ್ಣ ಅವ್ರು ಬರ್ತಾ ಇಲ್ಲ ಅಲ್ಲಿ. ಫಸ್ಟ್ ಗ್ರೇಡ್ ಅಡಿಗೆಯವ್ರು ಅಂತ ಹೇಳ್ಕೊಂಡಿದ್ದೀರಾ, ಬುಕ್ ಮಾಡಿಲ್ಲ, ಒಂದು ದಿನ ಅವ್ನ ಕೈಟ್ ಅಡಿಗೆ ಮಾಡಿಲ್ಲ. ಅದಕ್ಕೆ ನಾನು ನೀವು ಹೋಗಿದ್ದೀರಾ ಕೇಳಿದ್ದು. ನಮ್ಗೆ ಅಟೆಂಡೆನ್ಸ್ ಸೂಪರ್ಟೆಂಟ್ ಕೊಡ್ತಾರೆ, ನೋಟಿಸ್ ಕೂಡ ಹೇಳ್ತೀನಲ್ಲ ಸರ್, ಸಭೆ ಬಹಳ ಸುಳ್ಳು ಉತ್ತರ ಬೆಳೆದು ಅದಕ್ಕೆ ಅವ್ರನ್ನ ಕೇಳಿ ಇದ್ ಮಾಡಿರೋದು. ಏನ್ ಕ್ರಮ ತೆಗೆದುಕೊಂಡ್ರೆ 2 ವರ್ಷದಿಂದ ಹೋಗೇ ಇಲ್ಲ ನೀವು ಒಳ್ಳೊಳ್ಳೆ ಹಾಸ್ಟೆಲ್ಗೆ ಮೇಡಮ್ ಅಡಿಗೆ ಮಾಡಿದಾರೆ ಅಂತ ನೋಡಿದೀರಾ ಮೇಡಮ್? ಅದನ್ನೇ ನಾನು ವಾರ್ನ್ ಮಾಡಿದ್ದೀನಿ, ಬೈದಿದ್ದೀನಿ ಅಂದ್ರೆ ಮೇಡಮ್ ಅಂದ್ರೆ ಮಾಡ್ತೇನೆ ಮೇಡಮ್. ಅದಕ್ಕೆ ಜೊತೆ ಈಗ ಹೋದ್ಮೇಲೆ ಅದು ಪ್ರತಿಫಲ ತೆಗ್ತಾ ಇದ್ದೀನಿ, ನೀವ್ ಏನ್ ಅರ್ಥ ತಗೊಂಡ್ತಾ ಇದ್ದೀರಾ ಅಂತ. ಒಳ್ಳೊಳ್ಳೆ ವಾರ್ಡಲ್ಲಿ ಎಷ್ಟು ತಿಂಗಳು ಹೋಗ್ತಾ ಇದ್ದ ನಾಯಕ ಅದೇ ಹೇಳಿದ್ದು, ಹಾಸ್ಟೆಲ್ ವಿಸಿಟ್ ಮಾಡ್ತೀರಾ ಇಲ್ಲ ಕರೆಕ್ಟ್ ಆ ವಾರ್ಡ್ ಅನ್ನು ಕರೆಕ್ಟ್ ಹೋಗ್ತಾ ಇದ್ದೀನಿ ಮೇಡಮ್. ನೀವು ಹೋಗಿ ಗುರುತಿಸಿ ನಾನು ಪ್ರತಿ ಅಡಿಗೆನು ಬರ್ತು ಅವ್ರಿಗೆ ಬೈದು ತಲಾಟೆ ಮಾಡಿ ನಾನೇ ಒಂದು ಕಡೆ ಬಂದಿದ್ದೀನಿ. ನಾನು ಮಾತಾಡೋದು ನಾನು ಅಲ್ಲಿ ಬರೀ ಅಡಿಗೆಯವ್ರನ್ನ ಕೇಳಲ್ಲ, ಮಕ್ಕಳನ್ನ ಕೇಳ್ತೀನಿ, ಸುತ್ತಮುತ್ತ ಇರೋ ಜನಗಳನ್ನ ಕೇಳಿರ್ತೀನಿ. ನನಗೆ ಕರೆಕ್ಟ್ ಮಾಹಿತಿ ಕೊಡ್ಬೇಕು, ಅದಕ್ಕೆ ನಾನು ಫಸ್ಟ್ ಹೇಳಿದ್ದೀನಿ ನಾನು ಕರೆಕ್ಟ್ ಮಾಹಿತಿ ಬೇಕು. ಇಲ್ಲ ಮೇಡಮ್ ಅದು ಸ್ವಲ್ಪ ಇದ್ರೆ ಸ್ಟಾಫ್ ಇಲ್ಲ, ಒಬ್ಬರೇ 2-3 ಹಾಕಲ್ ನೋಡ್ಕೊತಾ ಇದ್ರೆ ಮತ್ತೆ ಇದಾದ್ರೆ ಅದು ಅವ್ರು ಮೇಡಮ್ ಸ್ಟಾಫ್ ಇಲ್ಲ, ನಾನೆಲ್ಲ ತುಮಕೂರಿಂದನೇ ಹಾಕಿರೋದು. ನಾವೇನ್ ಮಾಡೋಣ ಮೇಡಮ್, ಎಲ್ಲರೂ ಸ್ಟಾಫ್ ಇಲ್ಲ ಮೇಡಮ್. ನಾನು ಕ್ರಮ ತಗೋತೀನಿ.
ಹೀಗೆ ಅದ್ರ ಬಗ್ಗೆ ಅಷ್ಟೇ ತಮಗೆ ಸಮಯ ಮಾಡ್ತೇನೆ ತರ್ತೀನಿ ಮೇಡಮ್ ತಮ್ಮಿಗೆ ತರ್ತೀನಿ ಆಯ್ತು ಮೇಡಮ್ ಎಲ್ಲ ಇನ್ಮೇಟ್ ಬೇಕು ಡಿ ಸಿ ಬಿಲ್ಲು ಬೇಕು ಪ್ರತಿಯೊಂದು ಬೇಕು ಪ್ರತಿಯೊಂದು ಹಾಸ್ಟೆಲ್ ಬೇಕು ನಾನು ಅಕ್ಕಿದು ತಾಮಲ್ಲಿ ಸುಳ್ಳು ಅಕ್ಕಿದು ಲಾಟ್ ಆಫ್ ಇಲ್ಲ ಮೇಡಮ್ ತರ್ತೀನಿ ನಾನು ಹತ್ರ ಈ ಕ್ಷಣ ತರಿಸ್ತೀನಿ ನಾನು ಅದನ್ನು ಪರಿಹಾರ ಕೊಡೋದು ನೀವ ಯಾರು ನೋಡ್ರಿ ಇನ್ನೊಂದು ಮೇಲ್ಕುಂಟೆ ಪಂಚಾಯತ್ ಒಂದು ಸರಿ ಮುನ್ನೂರ 41 ಬಾರ್ ಪಿ ಅಂಡ್ ಪಿ 1 ಪುಷ್ಕಿ 2 ಎಕರೆ 25 ಗುಂಟೆ ರಾಮಕೃಷ್ಣ ಪಾಲ್ 2 ಈರಣ್ಣ ಗೊಲ್ಲಹಳ್ಳಿ ಯಾಕೆ ಕೊಡಲಿಲ್ಲ ಅವ್ರಿಗೆ ಸರ್ ಬೆಳೆ ಸರಿಯಾದದ್ದು ಯಾವ್ದನ್ನು ನನ್ನ ಹತ್ರ ಇಟ್ಕೊಳ್ಳಿಲ್ಲ ಸರ್ ಎಲ್ಲ ಸೆಂಡ್ ಮಾಡಿದ್ದೀನಿ ಅಲ್ಲೇ ಕಡಲೆ ಗಿಡ ತೊಗರಿ ಗಿಡ ಬೇಸಿಗೆ ಜಿಂಕೆ ಮೇಲೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಿ ಹೌದು ಅದನ್ನ ಕೇಳ್ತಾ ಇರೋದು ಅದೇ ಸರ್ ನನ್ನ ಹತ್ರ ಇದ್ದ ಅಪ್ಲಿಕೇಶನ್ ಎಲ್ಲ ಬಿಲ್ ಮಾಡಿ ಕಳಿಸಿದ್ದೀನಿ ಸರ್ ಅಲಾಟ್ಮೆಂಟ್ ಬಂದಿರಲಿಲ್ಲ ಲಾಸ್ಟ್ ಟೈಮ್ ಬಂದಿದ್ದು 300,000 ಬಂದಿತ್ತು ನಮ್ಮ ರಿಕ್ವೈರ್ಮೆಂಟ್ ಇದ್ದಿದ್ದು 400,000 300,000 ಏನು ಸೀನಿಯಾರಿಟಿ ವೈಸು ಕ್ಲಿಯರ್ ಮಾಡಿದ್ದೀನಿ ಸರ್ ಇನ್ನೂ 100,000 ಪೆಂಡಿಂಗ್ ಇತ್ತು ಜೊತೆಗೆ ಇನ್ನೂ ಅಪ್ಲಿಕೇಶನ್ಸ್ ಇದ್ವು ಎಲ್ಲವನ್ನೂ ಸೆಂಡ್ ಮಾಡಿದ್ದೀನಿ ಈ ಮಂತ್ ಎಂಡಲ್ಲಿ ಎಲ್ಲ ಕ್ಲಿಯರ್ ಬರುತ್ತಾ ಬಂದಿದೆ ಸರ್ ಆಗಲೇ ಬಂದಿದೆ ಡಿಸ್ಪರ್ಸ್ ಮಾಡ್ತೀರಾ ಈ ಮಂತಲ್ಲಿ ಆಗುತ್ತೆ ಸರ್ ಜನವರಿ ಎಂಡಲ್ಲಿ ಎಲ್ಲ ಬಿಲ್ಸು ಕ್ಲಿಯರ್ ಬೆಳೆ ಪರಿಹಾರದ ಯಾವುದೂ ಪೆಂಡಿಂಗ್ ಇಲ್ಲ ಸರ್ ಅಮೌಂಟ್ ಬರ್ಬೇಕಾಗಿರೋದು ಬಂದಿದೆ ಇವಾಗ 10 ತಾರೀಕು 11 ತಾರೀಕು ಬಂದಿದೆ ಹಂಗಾಗಿ ಕೇಟ್ ಹೋಗಿ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಗುತ್ತೆ ಈಗ ಬೇರೆ ಬೇಕಿಲ್ಲ ಈಗ ಬಪ್ಪಡಿ ಲೈನ್ ನಮ್ಮ ನಮ್ಮ ಹೊಲಕ್ಕೆ ಬರುತ್ತೆ ಅವ್ರು ಸಿಂಗಲ್ ಪೇಜ್ ಹಾಕ್ತಾರೆ ನಾವ್ ಹಾಕಲ್ಲ ಅವ್ರು ಯಾವಾಗಲೂ ತೆಗಿತಾರೆ ಯಾವಾಗಲೂ ಮಾಡ್ತಾರೆ ನಮ್ಮ ಮೋಟ್ರ್ ರೋಡ್ಗೂ ಓಡಲ್ಲ ಅವಾಗ ಅದರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಅಂತ ಸಿಂಗಲ್ಗೆ ನೀವು ಪ್ರೂವ್ ಮಾಡಿರ್ತೀರಲ್ಲ ನಮ್ಮ ಇಡೀ ಸಿಸ್ಟಮೇ ಇದು ಟ್ರಿಪ್ ಆಗುತ್ತೆ ಅದು ಅದು ಪ್ರಾಬ್ಲಮ್ ಒಂದೊಂದು ದಿನ ರೆಡಿ ಫ್ರೀ ಆಗಲ್ಲ ಯಾರೋ ಒಬ್ಬ ಹಾಕಿ ಕೊಟ್ಟೋಗ್ಬಿಡುತ್ತೆ ರೈತರಿಗೆ ಸಪ್ಲೈನೇ ಕೊಡೋಕ್ಕಾಗಲ್ಲ ಮಾಡಬೇಕಾಗುತ್ತೆ ಯಾಕಂದ್ರೆ ಸುಮಾರು ಅವ್ನು ಕಂಡೆನ್ಸರ್ ಹಾಕೋ ಅನುಭವ ಇರೋನು ಚೆನ್ನಾಗಿ ನೋಡ್ಕೊಂತಾನೆ ಈ ಹಾಕದೇ ಇರೋ ನಾವು ಅನುಭವ ಇರೋಲ್ಲ ಮೋಟರ್ ಏನಾಗುತ್ತಪ್ಪ ಅಂತ ಭಯ 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 ಆತರ ಸಮಸ್ಯೆಗಳು ಆಗದ್ಬೇಡ ಇದೆಲ್ಲ ರೈತರು ಅಮಾಯಕರು ರೈತರದ್ದು ಬರಲ್ಲ ಇವ್ರೇ ಮಾಡ್ತಾರೆ ನೀವು ಬರಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದು ಮಾಡ್ತಾರೆ ಯಾರು ಎಲೆಕ್ಟ್ರಿಷಿಯನ್ಸ್ ಬೆಟ್ಟದ ಇಟ್ಕೊಂಡು ಓಡಾಡ್ತಿರ್ತಾರೆ ಊರೊಳಗೆ ಅವ್ರು ಮಾಡೋದು ನೀರೇನವೆ ನೋಡಿ ಬಂದ್ರು ಕರೆಂಟ್ ಎತ್ಕೊಂಬಲ್ಲ ನಮ್ದು ಅಲ್ಲಿ ತೆಗಿಯಲ್ಲ ಸಿಂಗಲ್ ಹಾಕಿರೋ ಶಿರಾ ಅಂದ್ರೆ ಕೆ ಜಿ ಬಿ ಹುಲಿಕುಂಟೆ ಜಾಸ್ತಿ ಅವರೇ ಸಾರ ಸಟ್ಟಾಗಿ ನಿರಾಕರಿಸಿದ್ದು ಈಗ ಅವ್ರಿಗೂ ಕೂಡ ಎ ಜಿ ಎಮ್ಮು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಅವರು ಅರ್ಜಿಗಳು ತಂದುಕೊಡಿ ಅಂತ ಹೇಳಿದ್ದಾರೆ ಅದು ಎಲ್ಲ ಈಗ ಕಳಿಸೋದಕ್ಕೆ ಏರ್ಪಾಡು ಮಾಡ್ತದೆ ಹೋದ ಸೈದು ನಮ್ಗೆ ಏನಾಗಿದೆ ಅಂದರೆ ಈ ಸೈದು ಹೋದ ಸೈದು ಓವರ್ ಲ್ಯಾಪ್ ಆಗ್ತದೆ ಹೋದ ಸೈಡ್ ಪ್ರಾಬ್ಲಮ್ ಅದು ಜಾಸ್ತಿ ಪ್ರಾಬ್ಲಮ್ ಈ ಸೈದು ಅದ್ರ ಜೊತೆಯಲ್ಲೇ ನಾವೀಗ ಇಂಪ್ಲಿಮೆಂಟ್ ಮಾಡಬೇಕು ಈ ಸರಿ ಎಲ್ಲ ಆಲ್ ಟುಗೆದರ್ 255 ಬಂದಿದೆ ಎರಡು ಕಾನ್ಸ್ಟಿಟ್ಯೂಯನ್ಸಿಂದ 255 ಬಂದಿದೆ ಅದರಲ್ಲಿ ಈಗ ಎಲ್ಲ ಲೀಡ್ ಬ್ಯಾಂಕ್ ಹೋದ ಸರಿ ಹಿಂಗೆ ಏನು ಪ್ರಾಬ್ಲಮ್ ಆಗಿಲ್ಲ ಲೀಡ್ ಬ್ಯಾಂಕ್ ಎಲ್ಲ ಟಾರ್ಗೆಟ್ ಇದಾಗಿದೆ ಆಯಾ ಬ್ಯಾಂಕಿಗೆ ಟಾರ್ಗೆಟ್ ವೈಸ್ ಈಗ ಅಪ್ಲಿಕೇಶನ್ಸು ವೋಚರ್ಸ್ ಕಳಿಸ್ತಾ ಇದ್ದೀವಿ ಅವ್ರು ಸೈನ್ ಆಗ್ಬರ್ತೀನಿ ಹಂಗೆ ಅದು ಡಿ ಸಿ ಬಿಲ್ ಮಾಡಿ ಅದನ್ನೆಲ್ಲ ಸಬ್ಸಿಡಿಯನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ಕಳಿಸ್ತೀವಿ ಈ ಸರಿ ಇದು ಸ್ಮೂತಾಗಿ ನಡೆಯೋದು ಸಾಧ್ಯತೆಗಳು ಇದೆ ಅವ್ರಿಗೂ ಹೇಳಿದ್ದೀವಿ ನಾವು ಏನಾದರೂ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೆ ಬ್ಯಾಂಕ್ ಮ್ಯಾನೇಜರ್ಸ್ ಈಗಲೇ ಅಪ್ಲಿಕೇಶನ್ ಸಿಲೆಕ್ಟ್ ಮಾಡಬೇಕು ನಾವು ಸಬ್ಸ್ಟಿಟ್ಯೂಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು ಹೋದ ಸರಿ ಇದು ಸಾಲ್ವ್ ಆಗೋದು ಅಂತ ಇದು ಕಾಣ್ತಾ ಇದೆ ಅವ್ರು ಯಾಕೆಂದ್ರೆ ಇಲ್ಲಿ ಇಷ್ಟಕ್ಕೆ ಬಂದು ಇನ್ನೂ 45 ಸಾಲ್ವ್ ಆಗಬೇಕಾಗಿತ್ತು ಇಲ್ಲಿ ಮ್ಯಾನೇಜರ್ ಪ್ರಾಬ್ಲಮ್ ಮಾಡಿದರು ಸಬ್ಸಿಡಿ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಲೆಟರ್ ಕೊಟ್ಟರು ಇಲ್ಲಿ ಸಬ್ಸಿಡಿಯನ್ನೇ ಟ್ರಾನ್ಸ್ಫರ್ ಮಾಡ್ತೀವಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅದಕ್ಕೂ ಕೂಡ ಮೊನ್ನೆ ಮಂಗಳವಾರ ಹೋಗಿ ಎ ಜಿ ಎಮ್ ಕಂಪ್ಲೇಂಟ್ ಮಾಡಿ ಅವರು ಕೂಡ ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಆಥರೈಸ್ ಸಿಗ್ನೇಚರ್ ಯಾವ ಸಿಗ್ನೇಚರ್ ಸಿಗ್ನೇಚರ್ ಅವರು ಯಾವ ಲೆಟರ್ ಕೊಟ್ಟರೆ ಅದೆಲ್ಲ ಅವ್ರು ಯಾವ ಬ್ಯಾಂಕಿಂಗ್ ಇರ್ತದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಅದು ಒಂದು ಹಂತದಕ್ಕೆ ಬಂದಿದೆ ಈ ಸರ್ ಇದು ಆಗ ಸಾಧ್ಯತೆಗಳು ಇದೆ ಪೋಲಿಯೋ ಆಗುತ್ತೆ ಈಗ ಸಾಹೇಬ್ರೆಲ್ಲ ಬಿಲ್ಡಿಂಗ್ ಹೋಗಿ ಅಂತ ಇವತ್ತು ಪಲ್ಸ್ ಪೋಲಿಯೋ
ಪೂರ್ವಭಾವಿ ಸಭೆ ಇದೆ. ಮೂರನೇ ತಾರೀಕು ಪಲ್ಸ್ಕೋಲಿ ಇದೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಸಹಕಾರ ನಿಮ್ಗೆಲ್ಲ ಸಹಕಾರ ಪೂರ್ವ ಪೂರ್ವಕ್ಕೆ. ಮೂರನೇ ತಾರೀಕು ಪಲ್ಸ್ಕೋಲಿ ಇರೋದ್ರಿಂದ ನಮ್ಮ ಶಿರಾಪುರಕ್ಕೂ ಈಗ ಪೂರ್ವಭಾವಿ ಸಭೆ ಆಗುತ್ತೆ. ಈಗ ಡಿ ಸಿ ಅಧ್ಯಕ್ಷರಂತೆ ಹಾಗೂ ತಾಲೂಕಲ್ಲಿ ಆಗುತ್ತೆ ಆಸ್ಕೋಸ್ಯದಲ್ಲಿ. ಈಗ ಎಲ್ಲ ನಮ್ಮ ತಾಲೂಕೆಲ್ಲ ಇಲಾಖೆಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಸಾರ್ವಜನಿಕರಿಗೆ ತಿಳಿಸಿ ಪಲ್ಸ್ಕೋಲಿ ಗೌರವಕ್ಕೆ ಆಗುತ್ತೆ. ಇದೇನಾಗಿದೆ ಅಂದ್ರೆ ಸರ್, ಇಲ್ಲಿ ಪಲ್ಸ್ ಪೋಲಿಯೋಗೆ ಬರ್ತಾರೆ ಮಕ್ಕಳು, ಇವಾಗ ಜನರಲ್ ಹಾಸ್ಪಿಟಲ್ ಆಗಿರುತ್ತೆ, ನಮ್ಗಲ್ಲಿ ಹೋಗಿ ಪ್ರಾಥಮಿಕ ಆರೋಗ್ಯ ಹೋದಾಗಿರುತ್ತೆ. ಇನ್ನು ಅದನ್ನು ಕಂಟಿನ್ಯೂ ನೂರು ಕೋರ್ಟು ಪಲ್ಸ್ ಪೋಲಿಯೋ ಇದ್ದಾರೆ ಎಲ್ಲ ಬಿ ಸಿ ಜಿ ಆಗಿ ಬೆಟ್ಟವಲ್ಲಿ. ಇನ್ನು ಬೆಟ್ಟವಲ್ಲಿ ಇಟ್ಟು 406 ಮಕ್ಕಳು ಅಂತ 1532 29% ಆಗಿದೆ. ಎಫ್ಆರ್ಒ ಇದು 9 ತಿಂಗಳು ಮತ್ತು 12 ತಿಂಗಳು ಇರ್ತದ್ದು 406 ಇದಾಗಿದೆ. ಈಗ ಎಫ್ಆರ್ ಮುಂಚೆ ನಾವು ತಡ ಗೊತ್ತೆ ಆಗ್ತಿದ್ದೇವೆ, ಎರಡು ಇಂಜೆಕ್ಷನ್ ಸೇರಿಸಿ ಇದಾಗುವಂತ. ಆಮೇಲೆ ಟಿ ಟಿ ಗರ್ಭಿಣಿಯರಿಗೆ 417 ರಕ್ತ 3634 70% ಇದರಲ್ಲಿ ಪ್ರಗತಿಯನ್ನ ಇದಾಗಿದೆ. ಇನ್ನು ಕುಟುಂಬ ಕಲ್ಯಾಣ ಕೆಲಸ ಸಿಕ್ಸೆ 1463 ಆಗಬೇಕಾಯ್ತು. ಪ್ರತಿ ತಿಂಗಳು ನಮ್ಮಲ್ಲಿ 99 ಕೇಸು 90 ಮೂರೇ ಕ್ಯಾಂಪ್ ನಮ್ಮಲ್ಲಿ ನಡೆಯುತ್ತೆ ಸರ್. ಮುಂಚೆ ಎಲ್ಲ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇತ್ತು, ಈಗ ಅದನ್ನೆಲ್ಲ ಓದಿ ಸಾರ್ವಜನಿಕ ಆಸ್ಪತ್ರೆ ಇದಾಗುತ್ತೆ. ಮೂರೇ ಕ್ಯಾಂಪು ನಾವು ಲೆಟರ್ ಎಲ್ಲ ಬರೆದಿದ್ದೀವಿ ಡಿ ಎಚ್ ಓಗೆ, ಇಲ್ಲ ಇನ್ನೂ ಒಂದೆರಡು ಕ್ಯಾಂಪ್ ಕೊಡಿ ಶಿರಾ ತಾಲೂಕು ದೊಡ್ಡ ಇದಂತದ್ದು ಅಲ್ಲಿಂದ ಏನು ನಮ್ಗೆ ಇದಾಗಿಲ್ಲ ಸರ್. ಆಮೇಲೆ ಸ್ಕೋಪ್ ಕೊಡಿ ಅಂತ ಹೇಳಿದ್ವಿ, ಈಗ ನಮ್ಗೆ ಒಂದು ಹೊಸ ಸ್ಕೋಪ್ ಕೊಡಿ ಅಂತ ಹೇಳಿದ್ವಿ, ಅವರು ಇನ್ನು ಇದಾಗಿಲ್ಲ ಸರ್. ನಮ್ಮಲ್ಲಿ ಇದು ಸ್ಕೋಪ್ ಇದಾಗಿದೆ, ಅದಕ್ಕೋಸ್ಕರ 100-120 ಕೇಸ್ ಆಗುತ್ತೆ. ಜಾಸ್ತಿ ಡಿಬೇಟು ಇದೆ ಸರ್ ನಮ್ಮಲ್ಲಿ, ಅದಕ್ಕೆ ಪ್ರತಿ ತಿಂಗಳು 96% ಆಗಿದೆ. ಹಾಗೆ ಎನ್ಎಸ್ಟಿ ಅಂದ್ರೆ ಮಾಡಿ ಇಲ್ಲ ಸರ್, ಒಂದು ಕ್ಯಾಂಪ್ ಹೋದ್ರೆ 9 30 ಕೇಸ್ ಮಾಡೋದು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಆ ಒಂದು ಇದು ಕ್ರೈಟೀರಿಯಾ ಸರ್, ಅದ್ರ ಮೇಲೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅವ್ರಿಗೆ. ಇದು ಅಷ್ಟೇ ಮಾಡ್ಬೇಕು ಅಂತ ಇರುತ್ತೆ ನೀವು ಮುಂಚೆ ಆಗಿದ್ರೆ. ನಾವು ನಮ್ಮ ಈ ಕೆಲಸಕ್ಕೆ ಸೇರಿದ್ರಲ್ಲಿ 2 ಲಕ್ಷ ಇತ್ತು ಒಂದು ಕುಟುಂಬಕ್ಕೆ, ಈಗ ಒಂದು ಕುಟುಂಬಕ್ಕೆ 5 ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಮತ್ತು 1620 ಚಿಕಿತ್ಸೆಗಳು ಬರ್ತಾರೆ, ಶಸ್ತ್ರಚಿಕಿತ್ಸೆ ಮತ್ತೆ ಮತ್ತು ಕೆಲವೊಂದು ಕ್ಯಾನ್ಸರ್ ಚಿಕಿತ್ಸೆಗಳಿಗೂ ಸಹ 5 ಲಕ್ಷ ಒಂದು ಫ್ಯಾಮಿಲಿಗೆ ಬಿಡುಗಡೆ ಆಗುತ್ತೆ. ಎ ಪಿ ಎಲ್ ಕಾರ್ಡ್ದಾರಿಗೆ ಅದರಲ್ಲಿ 30% ಇರುತ್ತೆ, 1.5 ಲಕ್ಷ ಇರುತ್ತೆ. ಹಾಗಾಗಿ ಈಗ ಕಾರ್ಡ್ ನೋಂದಣಿ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಈ ವಾರದಿಂದ. ನಮ್ಮಲ್ಲಿ ಈಗ ಆಲ್ರೆಡಿ 835 ಕಾರ್ಡ್ ನೋಂದಣಿ ಆಗಿದೆ ನಿನ್ನೆ ಸಾಯಂಕಾಲ 4:30. ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದಾರಲ್ಲ, 17 ಸರ್ಕಾರಿ ಪೌರಗಳಿಂದ ಬೃಹಪಟ್ಟಣಕ್ಕೆ ಒಂದು ಎರಡು ಬಿಲ್ಡಿಂಗ್ ಬಂದಿದೆ, ಈಗ ನಿರ್ಮಿತಿ ಕೇಂದ್ರದ ಕೊಟ್ಟಿದೆಯೋ ಅದು ನಿರ್ಮಿತಿ ಕೇಂದ್ರದಲ್ಲಿ ಯಾರು ಪ್ರಾರಂಭ ಮಾಡಿದ್ದಾರೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ 17 ನಿರ್ಮಿತಿ ಕೇಂದ್ರಕ್ಕೆ 4.5 ಲಕ್ಷ ರೂಪಾಯಿ ರಿಪೇರಿ ಅಂತ ಕೊಟ್ಟಿದ್ದರು. ಅವರು ಏನು ಮಾಡಿದರು, ನಾವು ರಿಪೇರಿ ಸಣ್ಣ ಪುಟ್ಟದ ಮಾಡಲ್ಲ ಅಂತೇಳಿ ಫಂಡನ್ನು ವಾಪಸ್ ಕೊಟ್ಟರು. ಜಿಲ್ಲಾ ಪಂಚಾಯತ್ನಲ್ಲಿ ಅದನ್ನು ಜೆಡ್ ಪಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಅಂತೇಳಿ ಲಾಸ್ಟ್ ಜುಲೈಯಲ್ಲಿ ಹಣ ಕೊಟ್ಟಿದ್ದಾರೆ. ಈಗ ಅವರು ಈಗ ಪ್ಲಾನ್ ಎಸ್ಟಿಮೇಷನ್ ಮಾಡಿದ್ದಾರೆ, ವರ್ಕ್ ಪ್ರಾರಂಭ ಮಾಡೋಣ. 4.5 ಲಕ್ಷ ಈ ವರ್ಷ ಪ್ರಾರಂಭಿಸಬೇಕು, ಕಾಮಗಾರಿ ಪ್ರಾರಂಭಿಸಬೇಕು. ಬಹು ಪ್ರಾಂಗಣ ಕುಡಿಯುವ ಸ್ಪಿಲ್ ಓವರ್ 3 ಪೂರ್ಣಗೊಂಡಿದ್ದಾರೆ. ಸಿದ್ಧ ಕುಡಿಯುವ ಮೇಡಮ್, ಈಗ ಎಲ್ಲೇ ಪ್ರಾಬ್ಲಮ್ ಇದೆ ಅದೆಲ್ಲ ಕಲಿಸ್ಬಿಟ್ಟು ಆರ್ ಮುದ್ದುರಂಗೇಗೌಡ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಶಾಂತಕೃಷ್ಣನ್ ರವರ ವಾರ್ಷಿಕ ಹಬ್ಬವನ್ನು ಆಚರಿಸಲಾಯಿತು. ಮಾನ್ಯ ಚಂದ್ರಶೇಖರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಮಧುಗಿರಿ ಇವರು ಆಗ್ಲೇ ಬಂದು ಹೋದ್ರು, ಬಂದು ವಿಶ್ ಮಾಡಿ ಒಂದು ಮೀಟಿಂಗ್ ಇದೆ ಅಟೆಂಡ್ ಆಗ್ಲೇಬೇಕು ಅಂತಂದೇಳಿ ಅಡ್ವಾನ್ಸ್ ಆಗಿ ಬಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಒಳ್ಳೇದಾಗಲಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಲತಾ ಕೆ ರವಿಕುಮಾರ್ ಅವರು ಬರುವವರಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು, ಬರುವವರಿದ್ದಾರೆ ಅವರಿಗೂ, ಮತ್ತೆ ಅವರ ಪತಿ ಕಲ್ಕೆರ ರವಿಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಇವತ್ತು ಬರ್ತಾರೆ. ಎಸ್ ರಾಜ್ಕುಮಾರ್ ಅವರು ಡಿವೈಪಿಸಿ ಮಧುಗಿರಿ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಇವರು ಕೂಡ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಡಿಡಿಪಿ ಜೊತೆ ಬರ್ತಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಪತ್ರಕರ್ತರು ಶ್ರೀ ಟಿವಿ ವಿನೋದ್ ಕುಮಾರ್ ಅವರು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ವಿ, ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಬಂದು ಸಭೆಯನ್ನು ಸೇರಬೇಕು ಅಂತಂದು ಅವರು ಕೂಡ ಸ್ವಾಗತಿಸ್ತೀವಿ.
ವೇದಿಕೆ ಮೇಲೆ ಬರಬೇಕು. ಅವರನ್ನು ಆಹ್ವಾನಿಸಿದ್ವಿ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಡಾಕ್ಟರ್ ಎಸ್ ಪಿ ಶಂಕರ ಅವರು, ಶಂಕರ ಆಸ್ಪತ್ರೆ, ಡಾಕ್ಟರ್ ಕೆ ರಾಮಕೃಷ್ಣ ಅವರವರು, ರಾಮಕೃಷ್ಣ ಸಿಗೋಮ್, ಆರ್ ಉಗ್ರೇಶ್ ಅವರು, ನಗರಸಭಾ ಸದಸ್ಯರು ಮತ್ತು ತಾಲೂಕು ಎಂ ಗೌಡ ಅವರು ಪ್ರಸೂತಿ ತಜ್ಞರು, ಸಿರ ಡಾಕ್ಟರ್ ವಿನಯ್ ಕುಮಾರ್ ಅವರು ಸ್ವಾತಿ ಆಸ್ಪತ್ರೆ ಸಿರ, ಡಾಕ್ಟರ್ ರಂಗನಾಥ್ ಅವರು ಸರ್ಜನ್ ತಾಲೂಕು ಸರ್ಜನ್ ಸಾರ್ವಜನಿಕ ಆಸ್ಪತ್ರೆ ಸಿರ, ಇವರೆಲ್ಲರೂ ಕೂಡ ಬಂದು ಸಭೆಗೆ ಸಮಾರಂಭಕ್ಕೆ ಆಧಾರಗಳಿದ್ದೀರಾ, ಅವರೆಲ್ಲರೂ ಕೂಡ ಸ್ವಾಗತ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.